ಸಿನಿಮಾ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಬಳ್ಳಾರಿ. ಬಾಲಿವುಡ್ ಕಿಂಗ್ ಸಲ್ಮಾನ್ ಖಾನ್ ಸಿನಿಮಾಗಳು ಅಂದರೆ ದೊಡ್ಡ ಕ್ರೇಜ್. ಬಜರಂಗಿ ಬೈಜನ್, ಟೈಗರ್ ಜಿಂದಾ ಹೈ ಸೇರಿದಂತೆ ಹಲವು ದೇಶಭಕ್ತಿ ಸಾರುವ ಸಿನಿಮಾಗಳಲ್ಲಿ ಮಿಂಚಿದ್ದ ಸಲ್ಲು ಭಾಯ್ ಇದೀಗ ಭಾರತ್ ಅನ್ನೋ ಚಿತ್ರದಲ್ಲಿ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ. ಹೌದು, ಬಾಲಿವುಡ್ ಕಿಂಗ್ ಸಲ್ಮಾನ್ ಖಾನ್ ಸಿನಿಮಾಗಳು ಅಂದ್ರೆ ದೊಡ್ಡ ಕ್ರೈ. ಬಜರಂಗಿ ಬಾಯ್ಸನ್, ಟೈಗರ್ ಜಿಂದಾ ಹೈ ಸೇರಿದಂತೆ ಹಲವು ದೇಶಭಕ್ತಿ ಸಾರುವ ಸಿನಿಮಾಗಳಲ್ಲಿ ಮಿಂಚಿದ್ದ ಸಲ್ಲು ಭಾಯ್ ಇದೀಗ ಭಾರತ್ ಅನ್ನೋ ಚಿತ್ರದಲ್ಲಿ ಅಬ್ಬರಿಸೋಕೆ ರೆಡಿಯಾಗ್ತಿದ್ದಾರೆ. ಸಲ್ಮಾನ್ ಖಾನ್ ಮತ್ತು ಕತ್ರಿನಾ ಕೈಫ್ ಜೊತೆಯಾಗಿ ನಟಿಸಿರೋ ಭಾರತ್ ಚಿತ್ರದ ಮೋಷನ್ ಟೀಸರ್ ನಿನ್ನೆಯಿಂದಲೇ ಸಖತ್ ಸೌಂಡ್ ಮಾಡುತ್ತಿತ್ತು. ಇದೀಗ ಚಿತ್ರತಂಡ ಸಲ್ಮಾನ್ ಖಾನ್ ಹೊಸ ಗೆಟಪ್ ನಲ್ಲಿರೋ ಮೊದಲ ಪೋಸ್ಟರ್ ರಿಲೀಸ್ ಮಾಡಿದೆ. ಆರು ಗೆಟಪ್ ಸಲ್ಲು ಕಮಾಲ್. ಚಿತ್ರದಲ್ಲಿ ಸಲ್ಮಾನ್ ಆರು ಗೆಟಪ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನೌಕಾಪಡೆಯ ಅಧಿಕಾರಿ, ಸ್ಟಂಟ್ ಮಾಸ್ಟರ್ ಹಾಗೂ ಮುದುಕನ ರೋ ಸೇರಿದಂತೆ ಒಟ್ಟು ಆರು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದೀಗ ಕನ್ನಡಕ ಹಾಕಿ ಗಡ್ಡಧಾರಿಯಾಗಿ ವಿಭಿನ್ನ ಲುಕ್ ನಲ್ಲಿ ದರ್ಶನ ಕೊಟ್ಟಿರೋ ಪೋಸ್ಟರ್ ರಿಲೀಸ್ ಮಾಡಿದೆ. ಇನ್ನು ದಕ್ಷಿಣ ಕೊರಿಯಾದ ವಾಟೆಡ್ ಟು ಮೈ ಫಾದರ್ ಚಿತ್ರದ ರಿಮೇಕ್ ಇದಾಗಿದೆ. ಭಾರತದ 70 ವರ್ಷಗಳ ಸಂಸ್ಕೃತಿ ಹಲವು ದೇಶಗಳಲ್ಲಿ ಹೇಗೆ ಹರಡಿದೆ ಅನ್ನೋದರ ಕುರಿತು ದೇಶಭಕ್ತಿ ಸಾರುವ ಕತೆ ಹೊಂದಿದೆ. ಚಿತ್ರದಲ್ಲಿ ದಿಶಾ ಪಟಾನಿ, ಸುನಿಲ್ ಗ್ರೋವರ್, ಆಸಿಫ್ ಶೇಖ್ ಸೇರಿದಂತೆ ಬಹುತೇಕರು ಬಣ್ಣ ಹಚ್ಚಿದ್ದು ಚಿತ್ರಕ್ಕೆ ಅಲಿ ಅಬ್ಬಾಸ್ ಜಫರ್ ನಿರ್ದೇಶನವಿದೆ.